ನಮಸ್ಕಾರ, ನಾನು ಚೈತ್ರ ಮಹೇಶ್. ವೆಲ್ಕಮ್ ಟು ಚೈತ್ರ ಹೋಮ್ ಫುಡ್. ಇವತ್ತು ಅವಲಕ್ಕಿ ಪೊಂಗಲ್ ಮಾಡ್ತಾ ಇದ್ದೀವಿ. ಸ್ವೀಟ್ ಪೊಂಗಲ್ಲು ಮತ್ತು ಖಾರ ಪೊಂಗಲ್ ಎರಡನ್ನೂ ಮಾಡ್ತಾ ಇದ್ದೀವಿ. ಹೇಗೆ ಮಾಡೋಣ ಅಂತ ನೋಡೋಣ. ಖಾರ ಅವಲಕ್ಕಿ ಪೊಂಗಲ್ ಮಾಡೋಕ್ಕೆ ಏನೇನು ಬೇಕು ಸಾಮಗ್ರಿನ ಒಂದ್ಸಲ ನೋಡ್ಕೊಂಡ್ರಣ್ಣ. ಇಲ್ಲಿ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀವಿ, ಕರಿಬೇವು, ಕೊತ್ತಂಬರಿ, ಜಜ್ಜಿರೋ ಬೆಳ್ಳುಳ್ಳಿ, ಒಂದು ಈರುಳ್ಳಿ, ಕಟ್ಟಿ ಅವಲಕ್ಕಿ, ತುಪ್ಪ, ಹೆಸರುಬೇಳೆ, ಕಾಯಿ ತುರಿ, ಸ್ವಲ್ಪ ಗೋಡಂಬಿ. ಇಲ್ಲಿ ನಾನು ಒಂದು ಚಿಕ್ಕ ಅಳತೆ ಗ್ಲಾಸಲ್ಲಿ ಹೆಸರುಬೇಳೆ ತೊಗೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿ ಮೂರು ವಿಷಲ್ಗೆ ನಾನು ಹೆಸರುಬೇಳೆನ ಬೇಯಿಸ್ಕೊತಾ ಇದ್ದೀನಿ. ಸ್ವೀಟ್ ಪೊಂಗಲು ಮತ್ತು ಖಾರ ಪೊಂಗಲು ಎರಡಕ್ಕೂ ಬೇಕಾಗಿರೋದ್ರಿಂದ ಒಂದೇ ಸಲ ನಾನು ಒಂದು ಗ್ಲಾಸ್ ಅಳತೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಮೂರು ವಿಷಲ್ ಆದಮೇಲೆ ಹೆಸರುಬೇಳೆ ಚೆನ್ನಾಗಿ ಬೆಂದಿದೆ. ಇವಾಗ ಒಂದು ಪಾತ್ರೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಕಾದಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆ, ಮೆಣಸು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಜಜ್ಜಿಕೊಂಡಿರೋ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಗೋಡಂಬಿ, ಸಂತ ಹೆಚ್ಕೊಂಡಿರೋ ಒಂದು ಈರುಳ್ಳಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಬೇಯಿಸ್ಕೊಂಡಿರೋ ಹೆಸರುಬೇಳೆಯನ್ನು ಹಾಕ್ಕೊಳ್ಳೋಣ. ಇಲ್ಲಿ ನಾವು ಅರ್ಧ ಕ್ವಾಂಟಿಟಿ ಮಾತ್ರ ಹೆಸರುಬೇಳೆ ಹಾಕ್ಕೊತಾ ಇದ್ದೀವಿ, ಇನ್ನರ್ಧ ಸ್ವೀಟ್ ಪೊಂಗಲ್ ಮಾಡೋಕ್ಕೆ ಇಟ್ಕೊತಾ ಇದ್ದೀವಿ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ, ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೀರು ಸೇರಿಸ್ಕೊಳ್ಳಿ. ಪೊಂಗಲ್ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ನಾವು ಸೇರಿಸ್ಕೊತಾ ಇದ್ದೀವಿ. ಇಲ್ಲಿ ಸ್ವಲ್ಪ ಉಪ್ಪು, ಮಳ್ಳದ ಮೇಲೆ ನೀರು, ತೊಳೆದಿಟ್ಕೊಂಡಿರೋ ಅವಲಕ್ಕಿನ ಹಾಕ್ಕೊತಾ ಇದ್ದೀವಿ. ಇಲ್ಲಿ ಅವಲಕ್ಕಿನ ಮುಂಚೆನೇ ನಾವು ನೆನೆಸಿಟ್ಕೊಂಡಿಲ್ಲ, ತೊಳೆದ್ಬಿಟ್ಟು ಹಾಗೆ ಹಾಕ್ಕೊತಾ ಇದ್ದೀವಿ. ಅವಲಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಒಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡೋಣ. ಅವಲಕ್ಕಿ ಎಲ್ಲ ಬೆಂದಮೇಲೆ ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಡೋಣ. ಖಾರ ಅವಲಕ್ಕಿ ಪೊಂಗಲ್ ರೆಡಿಯಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಸ್ವೀಟ್ ಅವಲಕ್ಕಿ ಪೊಂಗಲ್ ಮಾಡೋಕ್ಕೆ ಏನೇನು ಸಾಮಗ್ರಿ ಬೇಕು ಒಂದ್ಸಲ ನೋಡ್ಕೊಳ್ಳೋಣ. ಗಟ್ಟಿ ಅವಲಕ್ಕಿ, ತುಪ್ಪ, ಹೆಸರುಬೇಳೆ, ಕಾಯಿ ತುರಿ, ಬೆಲ್ಲ, ಹಾಲು, ಏಲಕ್ಕಿ ಪುಡಿ, ಗೋಡಂಬಿ, ದ್ರಾಕ್ಷಿ. ಸ್ವೀಟ್ ಅವಲಕ್ಕಿ ಪೊಂಗಲ್ ಮಾಡೋಕ್ಕೆ ಶುರು ಮಾಡೋಣ. ಒಂದು ಬಾಂಡ್ಲಿಗೆ ಒಂದು ಸ್ಪೂನ್ ತುಪ್ಪ ಹಾಕಿದ್ದೀವಿ. ತುಪ್ಪ ಕಾದಮೇಲೆ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಹುರ್ಕೊಳ್ಳಿ ಚೆನ್ನಾಗಿ. ಚೆನ್ನಾಗಿ ಹುರ್ಕೊಂಡ್ಮೇಲೆ ಹೆಸರುಬೇಳೆಯನ್ನು ಹಾಕ್ಕೊತಾ ಇದ್ದೀವಿ, ಬೇಯಿಸ್ಕೊಂಡಿರೋ ಹೆಸರುಬೇಳೆಯನ್ನು ಹಾಕ್ಕೊತಾ ಇದ್ದೀವಿ. ಹಾಲು, ಬೆಲ್ಲ, ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದ ಮೇಲೆ ಅವಲಕ್ಕಿ ಹಾಕ್ಕೊಳ್ಳೋಣ. ಬೆಲ್ಲ ಎಲ್ಲ ಇವಾಗ ಚೆನ್ನಾಗಿ ಕರಗಿದೆ, ತೊಳ್ಕೊಂಡಿರೋ ಅವಲಕ್ಕಿನ ಹಾಕ್ಕೊಳ್ಳೋಣ. ಇಲ್ಲಿ ನಾವು ನೆನೆಸಿಟ್ಕೊಂಡಿಲ್ಲ ಅವಲಕ್ಕಿನ, ತೊಳ್ಕೊಂಡು ಹಾಗೆ ಹಾಕ್ಕೊತಾ ಇದ್ದೀವಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅವಲಕ್ಕಿನ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡೋಣ. ಬೆಂದಾದಮೇಲೆ ಕಾಯಿ ತುರಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವೀಟ್ ಅವಲಕ್ಕಿ ಪೊಂಗಲ್ ರೆಡಿಯಾಗಿದೆ. ಖಾರ ಅವಲಕ್ಕಿ ಪೊಂಗಲ್, ಸ್ವೀಟ್ ಅವಲಕ್ಕಿ ಪೊಂಗಲ್ ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟಿ ಆಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ.